ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತುಂಬ ಈಸಿಯಾಗಿ ರುಚಿಯಾಗಿರುವಂತಹ ಸ್ನೋಬಾಲ್ಸ್ ಮಾಡೋದೆಂಗೆ ಅಂತ ತನ್ವಿ ಬಂದು ನಮ್ಮ ಮುಂದೆ ಎಲ್ಲರಿಗೂ ತೋರಿಸ್ಕೊಡ್ತಾಳೆ. ಸ್ನೋಬಾಲ್ಸ್ ಮಾಡೋದೆಂಗೆ ಮತ್ತು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತನ್ವಿಯಿಂದ ನಾವೆಲ್ಲರೂ ತಿಳ್ಕೊಳ್ಳೋಣ. ನಾವೆಲ್ಲರೂ ಈಗ ತನ್ವಿಗೆ ಹಾಯ್ ಹೇಳೋಣ. ಹಾಯ್ ತನ್ವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈಸೆಲ್ಫ್ ತನ್ವಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನಾವಿವತ್ತು ಮಾಡ್ತಾ ಇರೋದು ಸ್ನೋಬಾಲ್ಸ್. ಅದಕ್ಕೆ ಬೇಕಾಗಿರುವ ಐಟಮ್ಸ್: ಬನಾನಾ ಪೀಸಸ್, ಆಪಲ್ ಪೀಸಸ್, ಶುಗರ್, ಚೆರ್ರಿ, ಬಾದಾಮಿ, ಪಿಸ್ತಾ, ಮಿಲ್ಕ್, ಮಿಲ್ಕ್ಮೇಡ್ ಬ್ರೆಡ್. ನಾನು ಚೆರ್ರಿ ಬಾದಾಮಿ ಪಿಸ್ತಾ ಗಾರ್ನಿಷಿಂಗ್ಗೆ ತಗೊಂಡಿದ್ದೀನಿ. ಈಗ ಒಂದು ಬೌಲ್ ತಗೊಂಡು ಬನಾನಾ ಪೀಸಸ್ ಹಾಕೊಂಡು ಆಪಲ್ ಪೀಸಸ್ ಹಾಕೊಂಡು ಸ್ವಲ್ಪ ಶುಗರ್ ಹಾಕೊಂಡ್ಬೇಕು. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿಂಗ್ ಆಗಿದೆ. ಮಿಲ್ಕ್ ತಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಈಗ ಬ್ರೆಡ್ ತಗೊಂಡು ಬ್ರೆಡ್ನ ಸೈಡ್ಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಇದನ್ನ ಬ್ರೆಡ್ನ ಡಿಪ್ ಮಾಡಬೇಕು. ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಈಗ ಪ್ರೆಸ್ ಮಾಡಬೇಕು. ಇದು ಕೂಡ ಕೇರ್ಫುಲ್ ಆಗಿ ಮಾಡಬೇಕು. ಈಗ ಪ್ರೆಸ್ ಮಾಡಿದ್ದಾಗಿದೆ. ಇದನ್ನ ಫ್ರೂಟ್ಸ್ ಮಿಕ್ಸ್ ಅನ್ನ ಹಾಕೊಳ್ಬೇಕು. ಇದನ್ನ ರೌಂಡ್ ಶೇಪ್ ಆಗಿ ಮಾಡ್ಕೊಳ್ಬೇಕು. ಈಗ ರೌಂಡ್ ಆಗಿ ಮಾಡ್ಕೊಂಡಿದ್ದೀನಿ. ಒಂದ್ ಬೌಲ್ಗೆ ಇಲ್ಲಾಂದ್ರೆ ಪ್ಲೇಟ್ಗೆ ಇಟ್ಕೊಳ್ಳೋಣ. ಈ ರೀತಿ ಎಲ್ಲ ಆದ್ಮೇಲೆ ಇದರ ಮೇಲೆ ಮಿಲ್ಕ್ ಮೇಡ್ ಆಗ್ಬೇಕು. ಮಿಲ್ಕ್ಮೇಟ್ ಆಗಿದೆ. ಇದ್ರ ಮೇಲೆ ಗಾರ್ನಿಷಿಂಗ್ಗೆ ಪಿಸ್ತಾ, ಬಾದಾಮಿ, ಸ್ವಲ್ಪ ಚೆರ್ರಿ. ಈಗ ಸ್ನೋಬಾಲ್ಸ್ ರೆಡಿ ಆಗಿದೆ. ಇದನ್ನ ಫ್ರಿಡ್ಜ್ ಅಲ್ಲಿ 2 hours ಸೆಟ್ ಆಗಲು ಬಿಟ್ಬಿಡ್ಬೇಕು. ಇದನ್ನು ಮತ್ತೆ ಇದನ್ನು ಐಸ್ ಕ್ರೀಮ್ ಜೊತೆನೂ ತಿನ್ಬಹುದು. ಈಗ ಫ್ರಿಡ್ಜ್ ಇಂದ ತೆಗೆದ್ರೆ ಹೇಗಿರುತ್ತೆ? ಬಾಯ್, ಥ್ಯಾಂಕ್ ಯು. ಅಟ್ರಾಕ್ಟಿವ್ ಅಂಡ್ ಟೇಸ್ಟಿ ಸ್ನೋಬಾಲ್ಸ್ ನ ಮಾಡಿ ತೋರಿಸಿದಕ್ಕೆ ಥ್ಯಾಂಕ್ ಯು ತನ್ವಿ. ಈ ಥರ ರೆಸಿಪೀಸ್ನ ನಾವು ಮನೆಗೆ ಗೆಸ್ಟ್ಗಳು ಬಂದಾಗ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ನಾವು ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಮಕ್ಕಳಿಗೆ, ನನ್ನ ಚಾನಲ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ನಾಳೆ ಪುನಃ ಇದೇ ಥರ ಇನ್ನೊಂದು ರೆಸಿಪಿಗಾಗಿ ಇನ್ನೊಂದು ಮಗು ಬಂದು ನಿಮಗೆಲ್ಲರಿಗೂ ತೋರಿಸ್ಕೊಡ್ತಾರೆ. Thank you for watching. Bye.